ರಾಜ್ಯ ಸರ್ಕಾರ ಜಿಲ್ಲೆಯ ಶಾಲಾ ಮಕ್ಕಳಿಗೆ ಕೋಳಿ ಮೊಟ್ಟೆ ನೀಡಲು ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಜನಾಧಿಕಾರಿ ಸಂಘದಿಂದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಜನಾಧಿಕಾರ ಸಂಘಟನೆಯ ಅಧ್ಯಕ್ಷ ಸಿವಿ ನಾಗರಾಜ್ ಚಿಕ್ಕ ಅಂಕಂಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಂ ಹರೀಶ್ ಕುಮಾರರಿಗೆ ಮನವಿ ನೀಡಿ ರಾಜ್ಯ ಸರ್ಕಾರ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಲು ಫ್ಲೆಕ್ಸಿ ಯೋಜನೆ ಅಡಿಯಲ್ಲಿ 7 ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಬೇಯಿಸಿದ ಕೋಳಿ ಮೊಟ್ಟೆ ವಿಸ್ತರಿಸಿರುವುದು ಸ್ವಾಗತಾರ್ಹ. ಈ ಯೋಜನೆಯು ಕೋಲಾರ ಜಿಲ್ಲೆಗೂ ವಿಸ್ತರಿಸಲು ಮತ್ತು ರಾಜ್ಯಾದ್ಯಂತ ವಿಸ್ತರಿಸಿ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರ ಮುಂದಾಗಲು ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಕಳುಹಿಸಿಕೊಡಲು ಮನವಿ ಮಾಡಿದ್ದಾರೆ. ಸರ್, ಇದು ಕರ್ನಾಟಕ ರಾಜ್ಯ ಸರ್ಕಾರ ಮಕ್ಕಳಲ್ಲಿ ಇರತಕ್ಕಂತ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡುವ ಸಲುವಾಗಿ ಈಗಾಗಲೇ ಕರ್ನಾಟಕದ ಬೀದರು ಮತ್ತೆ ರಾಯಚೂರು, ಯಾದಗಿರಿ, ಕಲಬುರಗಿ, ಕೊಪ್ಪಳ ಮತ್ತು ಬಳ್ಳಾರಿ, ವಿಜಯಪುರ ಇಷ್ಟು ಜಿಲ್ಲೆಗಳಲ್ಲಿ 7 ಜಿಲ್ಲೆಗಳಲ್ಲಿ ಈಗಾಗಲೇ ಬಿಟ್ಟು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಾಗಿರ್ಬೋದು ಅನುದಾನಿತ ಶಾಲೆಯನ್ನು ಮಧ್ಯಾಹ್ನ ಬಿಸಿಯೂಟ ಏನು ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಒಂದು ಬೇಯಿಸಿದ ಕೋಳಿ ಮೊಟ್ಟೆಯನ್ನು ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಿದಂತ ಇದರಿಂದ ಆ ಒಂದು ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಮಕ್ಕಳ ಒಂದು ಹಾಜರಾತಿಯನ್ನು ಇಂಪ್ರೂವ್ ಆಗಿದೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಚೆನ್ನಾಗಿ ಆರೋಗ್ಯವಾಗಿ ಮಕ್ಕಳು ಇವಾಗ ಸದೃಢವಾಗಿ ಬೆಳೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಯೋಜನೆ ಏನು ಇವಾಗ 7 ಜಿಲ್ಲೆಗಳಿಗೆ ಒಂದು ಇದರಲ್ಲಿ ಪ್ರಯತ್ನಕ್ಕೆ ಬಿಟ್ಟಿದ್ದಾರೆ, ಅದನ್ನ ನಾವು ಇಡೀ ರಾಜ್ಯಕ್ಕೆ ನಾವು ವಿಸ್ತರಿಸಬೇಕು, ಅದರಲ್ಲೂ ಪ್ರಾಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಅದನ್ನ ವಿಸ್ತರಿಸಬೇಕು ಅಂತ ಹೇಳ್ಬಿಟ್ಟು